ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹೋಳಿ ಹಬ್ಬ ಆಚರಣೆ ಮಾಡಿ, ಪೊಲೀಸರಿಂದ ಸೂಚನೆ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಸಂಜೆ ನಡೆದ ಹೋಳಿ ಹಬ್ಬದ ಶಾಂತಿಪಾಲನಾ ಸಭೆಯಲ್ಲಿ ಪಿಎಸ್ಐ ಎಂಬಿ ಬಿರಾದಾರ್ ಮಾತನಾಡಿದರು. ಬಣ್ಣದಾಟದ ಹೆಸರಿನಲ್ಲಿ ಕಿಡಿಗೇಡಿತನಕ್ಕೆ ಆಸ್ಪದ ಕೊಡಬೇಡಿ. ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿಯೇ ಸೌಹಾರ್ದ ಬದುಕನ್ನು ನಡೆಸಿಕೊಂಡು ಬರುತ್ತಿರುವ ಇತಿಹಾಸ ಮುದ್ದೇಬಿಹಾಳ ತಾಲೂಕು ಹೊಂದಿದ್ದು, ಹದ್ದು ಮೀರಿದ ವರ್ತನೆ ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದೊಡ್ಡವ್ರು ಇರ್ತಾರೆ, ಅವ್ರಿಗೆ ಮರ್ಯಾದೆ ಸಿಗಬೇಕು, ಅವ್ರು ಹೇಳಿದಾಗ ಅಲ್ಲೇ ಮುಗಿಬೇಕು. ನಮ್ಮ ಹಂತಕ್ಕೆ ಬಂದಾಗ ಅದನ್ನು ನಾವು ಕಾನೂನು ಕ್ರಮಕ್ಕೆ ನಾವು ಸಿದ್ಧರಿರ್ತೀವಿ, ಅದೇನು ಯಾವುದೂ ಮುಲಾಜಿಲ್ಲ. ಮತ್ತು ದ್ವಿಚಕ್ರ ವಾಹನಗಳು ಕೆಲವೊಂದು ಸೈಲೆನ್ಸರನ್ನು ಕಿತ್ತಿ ತೆಗಿತಾರೆ. ಇಲ್ಲಿ ಸ್ವಲ್ಪ ಒಂದು 8 ವಾರದಿಂದ ಅದನ್ನು ಪ್ರಾಥಮಿಕ ಏನೋ ಮಾಡ್ತಾ ಇದ್ದೀವಿ, ಅದಕ್ಕೆ ಸ್ಪಂದನ ಮಾಡ್ತಾ ಇದ್ದಾರೆ. ಆದರೂ ಇನ್ನೂ ಕೆಲವರು ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು. ಯಾಕಂದರೆ ನಾವು ದಿನ ಬರ್ತೀವಿ, ಆ ವೆಹಿಕಲ್ 2 ನಿಮಿಷ ತಾಯಿ ಹಚ್ಚಿ ಹೋಗ್ತೀವಿ. ಅಲ್ಲಿ ಹೋಗುವಾಗ ಮತ್ತೇನಾಗುತ್ತೆ ಅಂದರೆ ಮತ್ತೊಂದು ಯಾವುದೋ ವೆಹಿಕಲ್ ಬಂದರೆ ಅದಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಒಂದು ಏನು ಸಿಸ್ಟಮನ್ನು ನಾವು ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಸಹಕಾರ ಕೊಡ್ರಿ. ಯಾರೋ ಕೆಲವೊಬ್ಬರು ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ರು, ವಾಗ್ವಾದ ಯಾಕಂದರೆ ನೀವು 1 ನಿಮಿಷ 2 ನಿಮಿಷ ಹೋಗ್ತೀರಿ, ಪೊಲೀಸರು ಮುಂಜಾನೆ ಸಾಯಂಕಾಲ ನಮ್ಮದು ಪೇಷನ್ಸ್ ಹೋಗುತ್ತೆ. 100 ಜನರ ಜೊತೆ ಮಾತಾಡಿ ಹೇಳಿ ಕೇಳಿ ನಮಗೂ ಕೂಡ ಒಂದು ಮಿತಿ ಇರ್ತದೆ. ಹಾಗೆ ನಮ್ಮ ಸಿಬ್ಬಂದಿಯವ್ರ ಜೊತೆ 3-4 ಸಲ ತಕರಾರು ಮಾಡ್ಕೊಂಡು ಬಂದರು, ಮತ್ತೆ ಅವ್ರಿಗೆ ಹೇಳ್ತೀವಿ ಕಳಿಸ್ತೀವಿ. ನಾವು ಮಾಡೋದೆಲ್ಲ ನಿಮ್ಮ ಒಂದು ಸಮಾಜ ಸೇವೆಗಾಗಿ ಮಾಡ್ತಾ ಇರ್ತೀವಿ. ನಗರಾಭಿವೃದ್ಧಿ ಸಂಚಾಲಕ ಬಸವರಾಜ್ ನಂದಿಕೇಶ್ವರ್ ಮಠ್ ಮಾತನಾಡಿ, ಬಜಾರ್ದಲ್ಲಿ ಹೋಳಿ ಹಬ್ಬದ ದಿನ ಹೆಚ್ಚು ಬಣ್ಣ ಆಡುವ ಪ್ರದೇಶಗಳಲ್ಲಿ ಸುತ್ತಮುತ್ತ ಅಂಗಡಿಗಳನ್ನು ತೆರೆಯದಂತೆ ಸೂಚಿಸಬೇಕು ಎಂದು ಹೇಳಿದರು. ವಿನಂತಿ, ಕಟ್ಟಿ ಹತ್ರ ಅಲ್ಲಿ ಬಣ್ಣ ಸ್ವಲ್ಪ ಜಾಸ್ತಿ ಆಡ್ತಾರೆ. ಅಲ್ಲಿ ಕೆಲವರು ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಕಲ್ಲಂಗಡಿ ಅಲ್ಲಿ ಬಣ್ಣ ಆಡೋದು ಏನು ಸಮಸ್ಯೆ ಆಗಿಬಿಡ್ತದೆ ಅಂದರೆ ಬಣ್ಣ ಸಿಗಿತ್ತಂದ್ರೆ ಜಗಳ ಆಡ್ತಾರೆ. ಹೆಂಗು ಹಂಜಿ ನಾವು ಮತ್ತೊಬ್ಬರ ಸಿಡ್ಲಾಡ್ದಂಗೆ ನೋಡಿ ಬಣ್ಣ ಆಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ಪ್ರತಿ ವರ್ಷ ನಾವು ಭಾಳ ವಿನಂತಿ ಮಾಡ್ಕೋತೀವಿ, ಸ್ವಲ್ಪ ನಿಯಂತ್ರಣ ಮಾಡಿರಿ. ಆಮೇಲೆ ಆ ಬಣ್ಣ ಆಡುವ ರಸ್ತೆ ಅದು ಮುಖ್ಯ ರಸ್ತೆ ಆಗಿರುತ್ತೆ, ಬೇರೆ ದಾರಿಗೆ ಹೋಗೋರಿಗೆಲ್ಲ ಅಲ್ಲೇ ಬರೋದು ಪ್ರಸಂಗ ಅದ. ಆದರೂ ಊರಾಗ ಬೇರೆ ಬೇರೆ ದಾರಿಗಳಿದಾವೆ ತಮ್ಮ ತಮ್ಮ ಮನೆಗಳಿಗೆ ಹೋಗೋಕೆ ಬರೋಕೆ. ಆ 2 ಟೈಮ್ ಬಣ್ಣ ಆಡು 2 ಟೈಮ್ ಆ ಭಾಗದೊಳಗೆ ಮತ್ತೊಂದು ಬೇರೆಯವ್ರು ಯಾರು ಬರಲಾರ್ದಂಗೆ, ಬಣ್ಣ ಆಡಲಾರ್ದವ್ರು ಬರಲಾರ್ದಂಗೆ ಅದೊಂದು ಸ್ವಲ್ಪ ಏನಾರ ನಿಯಂತ್ರಣ ಮಾಡಿದ್ರೆ ಇನ್ನೂ ಸ್ವಲ್ಪ ಖುಷಿಯಾಗಿ ಸ್ವತಂತ್ರವಾಗಿ ಹಬ್ಬ ಆಚರಣೆ ಮಾಡೋದಕ್ಕೆ ಅನುಕೂಲ. ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಅಲ್ಲಾಬಕ್ಷ ನಾಯ್ಕೊಡಿ, ಪುರಸಭೆ ಮಾಜಿ ಸದಸ್ಯ ಕಾಮರಾಜ್ ಬಿರಾದಾರ್, ಎಚ್ಬಿ ಸಾಲಿಮನಿ, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ, ಅಶೋಕ್ ನಾಡಗೌಡ ಮಾತನಾಡಿ, ಅವರ ಉದ್ದೇಶದ ಕರೆದಿದ್ದೀವಿ. ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ನಾವು ಆಟ ಆಡ್ತೀವಿ, ಬಣ್ಣ ಆಡ್ತೀವಿ. ಬಟ್ ಯಾರೂ ಇಲ್ಲಿವರೆಗೂ ದಾನೆ ಪಡಲಿಲ್ಲ, ಅದ್ರ ಬಗ್ಗೆ ಎಲ್ಲೂ ಕಂಪ್ಲೇಂಟು ಬಂದಿಲ್ಲ ಇಲ್ಲಿವರೆಗೂ. ಇನ್ನು ಮುಂದೆ ಅವರು ಬರಬಾರದ ಉದ್ದೇಶದಿಂದ ಅದು ಶಾಸ್ತ್ರದಲ್ಲೇ ಕರೆದಾರೆ. ಈಗ ಅದಕ್ಕೆ ಎಲ್ಲರೂ ಕೂಡ ಅವ್ರ ಕೈ ಜೋಡಿಸು. ದುಡುವಂಥ ಕೆಲಸಗಳು ಯಾರಲ್ಲಿಂತ ಆಗಿಲ್ಲ, ಆಗೋದೂ ಇಲ್ಲ. ಯಾಕಂದ್ರೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಆಚರಿಸ್ಕೊತಾ ಬಂದಂಥ ಹಬ್ಬ ಇದು. ಯಾಕಂದ್ರೆ ನಾವು ಸಣ್ಣವರಿದ್ದಾಗೂ 15 ದಿವಸ 1 ತಿಂಗಳ ಮುಂಚೆನೆ ಹೋಲಿದ್ದು ಹಬ್ಬದ ತಯಾರಿ, ಕಟ್ಟಿಗೆ ತರೋದಾಗಲಿ, ಮನೆ ಮನೆ ಕಟ್ಟಿಗೆ ಹೋಗಿ ಕುಳ್ಳು ಕಟ್ಟಿಗೆ ತರೋದಾಗಲಿ, ಎಲ್ಲರೂ ಕೂಡ ಮಾಡಿ ಆಚರಿಸ್ಕೊತಾ ಬಂದೀವಿ. ಯಾವುದೇ ತೊಂದರೆ ಆಗೋದಿಲ್ಲ. ನಾ ಈ ಸಭೆ ಮುಖಾಂತರ ನಾನು ಸಾಹೇಬರಿಗೆ ಒಂದು ಗ್ಯಾರಂಟಿ ಕೊಡ್ತೀವಿ ಅಂದರೆ ಇಲ್ಲಿ ಯಾವುದೇ ಥರ ದುರ್ಘಟನೆ ಅನ್ನೋ ಏನೂ ಆಗೋದಿಲ್ಲ. ಆದರೆ ದಯವಿಟ್ಟು ನಮ್ಮದು ಮನೆ ಲಾಸ್ಟ್ ಟೈಮ್ನು ನಾನು ಹೇಳಿದ್ದೆ ಈ ಹುಲಿ ಹಬ್ಬದಾಗ, ಈ ಸಲ ಕರೋನಾನು ಐತಿ, ದಯವಿಟ್ಟು ಇದು ಏನು ಶರಾಬು ಅಂಗಡಿಗಳು ಅಥವಾ ರಾತ್ರಿ ಆಗಲಿ ಈ ಹಬ್ಬದಾಗ ಬಂದಿರ್ತೈತಿ, ಬಂದಿದ್ರು ಶರಾಬು ದಾರು ಎಲ್ಲ ಕಡೆನೂ ಸಿಗ್ತೈತಿ. ದಯವಿಟ್ಟು ನೀವು, ಯಾಕಂದ್ರೆ ಮಕ್ಕಳು ಹಬ್ಬ ಆಚರಿಸ್ತಿರ್ತಾರೆ, ಸ್ವಲ್ಪ ಜೋಶನಾಗಿರ್ತಾರೆ, ಸ್ವಾಭಾವಿಕ. ನೀವು ಪ್ರತಿಯೊಬ್ಬರಿಗೂ ಚಾರ್ಜ್ ಮಾಡೋದು ಏನು ಮಾಡಬೇಡ್ರಿ. ನೀವು ದಯವಿಟ್ಟು ಶರಾಬನ್ನು ಆವತ್ತು ಮಾರಾಟ ಮಾಡೋದು ಬಂದ್ ಮಾಡಿಸಿದ್ರಂದ್ರೆ ಈ ಊರಾಗ ಯಾವುದೇ ಘಟನೆ ಆಗುತ್ತೆ. ಎಲ್ಲರೂ ಮಕ್ಕಳು ಹಬ್ಬ ಆಚರಿಸಿ ಅವ್ರ ತಾಯಿ ಮನೆಗೆ ಹೋಗಿ ಮುಟ್ಲಿ ಅಂತ ಹೇಳಿಸಿ ಅದೊಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು ಈಗ ನಮ್ಮ ಹಬ್ಬಗಳು ಮರೆಮಾಚಿಕೊಂಡು ಹೋಗುವಂಥದ್ದು ಆಗಬಾರ್ದು. ಎಲ್ಲ ಜನ ಪಾಲ್ಗೊಂಡು ಶಾಂತಿಯುತವಾಗಿ ಎಲ್ಲ ಸೌಹಾರ್ದಯುತವಾಗಿ ನಮ್ಮ ಮುದ್ದೆಗಳದಾಗ ಕಾಮನ್ ಆಗಿ ನಡೀತೈತಿ. ಈಗ ಸರ್ ಹೇಳಿದ್ರೆ ಕಾಮನ್ ರಸ್ತೆಗಳ ಮಧ್ಯೆ ಸುಡಬೇಡ್ರಿ ಅಂತಂದ್ರೆ 4 ರಸ್ತೆಗಳ ಮಧ್ಯೆ ಎಲ್ಲಿ ಬರ್ತೈತಿ ಅಲ್ಲಿ ಕಾಮನ್ ಸುಡುವಂಥದ್ದು ಅಂತ ನಿಯಮ ಐತಿ. ಎಲ್ಲಿ 4 ರಸ್ತೆಗಳು ಎಲ್ಲಿ ಸೇರ್ತಾವೆ ಅಲ್ಲಿಗೆ ಆ ರಸ್ತೆ ಬಿಟ್ಟು ಸುಡ್ರಿ ಅಂದ್ರೆ ಅದಕ್ಕೆ ಜಾಗನೇ ಇರೋದಿಲ್ಲ. ಅದನ್ನ ನೋಡ್ಕೊಂಡು ಸರಿಪಡಿಸಿ ಮಾಡುವಂಥದ್ದು ಆ ಏರಿಯಾಗೆ ಸಂಬಂಧಪಟ್ಟರು ಚರ್ಚೆ ಮಾಡಿ ಹಿರಿಯರು ಸೇರ್ಕೊಂಡು ಅದನ್ನು ಸರಿಪಡಿಸುವಂಥದ್ದು ಮಾಡ್ತಾರೆ. ನೀವು ಏನಾಗಿ ಸರ್ ಹೇಳಿದ್ರೆ ರಾಜಕೀಯ ಸರ್ ಹೇಳಿದ್ರು ಏನಪ್ಪ ಅಂದ್ರೆ ಸುಡುವಂಥದ್ದು ಐತಿ. ಈ ಒಂದು ಚಳಿಗಾಲವನ್ನು ಮುಗಿಸಿ ಬೇಸಿಗೆ ಕಾಲ ಹೋಗುವಂಥ ಒಂದು ಕಾಲ ವಸಂತ ಕಾಲ. ಆ ವಸಂತ ಕಾಲಕ್ಕೆ ಹೋಗುವಾಗ ಕಾಮದಾನ ಮಾಡುವಂಥದ್ದು, ಕಾಮದಾನ ಮಾಡುವುದಂದ್ರೆ ಬರೀ ಕೇವಲ ಕಟ್ಟಿಗೆಯನ್ನು ಸುಡುವಂಥದ್ದಲ್ಲ, ನಮ್ಮಲ್ಲಿರುವಂಥ ಮದ ಮತ್ಸರ, ಕಾಮ ಕ್ರೋಧ, ದ್ವೇಷ, ಅಸೂಯೆ ಅನ್ನೋದು ಆ ಒಂದು ಕಾಮದಾನದಲ್ಲಿ ಸುಟ್ಟು ಒಬ್ಬ ಒಳ್ಳೆಯ ವ್ಯಕ್ತಿಯ
ವ್ಯಕ್ತಿತ್ವವನ್ನು ನಿರ್ಮಿಸುವಂಥದ್ದು ಈ ಒಂದು ಹಬ್ಬದ ಆಚರಣೆಯ ಒಂದು ವಿಶೇಷ ಮಾತು ಅಂತ ಆಚರಿಸಿದ್ದೇವೆ. ಮತ್ತು ನಾವು ಸಂಪೂರ್ಣವಾದಂಥ ಏನು ನಮ್ಮ ಗೃಹ ರಕ್ಷಕರಿದ್ದಾರೆ ಅವರಿಗೆ ನಾವೆಲ್ಲ ಸಂಪೂರ್ಣವಾದಂಥ ರಕ್ಷಣೆ ಅವರು ನಮ್ಮ ಮೇಲೆ ಕೊಡಲಿ. ನಾವು ಯಾವುದೇ ಒಂದು ಐತಿಹ್ಯ ಘಟನೆ ನಡೆದಂಥ ಕೆಲಸ ನಾವೆಲ್ಲ ಗುರು ಹಿರಿಯರು ಮಾಡಲಿ ಅಂತೇಳಿ ನನ್ನ ಮಾತು ಮುಗಿಸಿದ್ದೇವೆ. ಹೋಳಿ ಹಬ್ಬ ಪ್ರೀತಿ ಮತ್ತು ಶಾಂತಿಯ ದ್ಯೋತಕವಾಗಿದ್ದು ಸರ್ವ ಸಮಾಜದವರು ಒಗ್ಗೂಡಿ ಶಾಂತಿಯುತವಾಗಿ ಹಬ್ಬದ ಆಚರಣೆ ಮಾಡೋಣ ಎಂದು ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಪಿಐ ಆನಂದ್ ವಾಗ್ಮೋಡೆ ವಹಿಸಿದ್ದರು. ಸಾಹಿತಿ ಶಿವಪುತ್ರ ಅಜುಮನಿ, ದೌರ್ಜನ್ಯ ತಡೆ ಸಮಿತಿ ಸದಸ್ಯ ಬಸವರಾಜ್ ಪೂಜಾರಿ ಮತ್ತಿತರರು ಮಾತನಾಡಿದರು. ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಹೋರಾಟಗಾರರು, ವಿವಿಧ ಸಮಾಜಗಳ ಪ್ರಮುಖರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮವನ್ನು ಕೆಎಸ್ ಅಸ್ಕಿ ಅವರು ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.